ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಶ್ರೀ ಬಸವ ವಾಹಿನಿಯ ವೀಕ್ಷಕ ಬಂಧುಗಳೇ, ನಿಮಗೆಲ್ಲ ದೀಪದ ಹಬ್ಬದ ದೀಪಾವಳಿಯ ಶುಭಾಶಯಗಳು. ಬಂಧುಗಳೇ, ಬೆಳಕಿನ ಹಬ್ಬ ಅಂದರೆ ದೇವರ ಹಬ್ಬ. ದೇವರು ನಿರಾಕಾರ, ಅವನು ಬೆಳಕಿನ ರೂಪದಲ್ಲಿದ್ದಾನೆ. ಅಂತಹ ನಿರಾಕಾರ ಪರಮಾತ್ಮನನ್ನು ನಾವು ಭಾರತೀಯರು ಶಿವ ಅಂತ ಕರೀತೇವೆ. ಬೆಳಕು ದೇವರ ಸ್ವರೂಪವಾಗಿದೆ. ಮತ್ತೊಂದು ಕಡೆ ಬೆಳಕನ್ನು ಜ್ಞಾನದ ಸಂಕೇತವಾಗಿ ನಾವು ನೋಡ್ತೀವಿ. ಬೆಳಕನ್ನು ಜ್ಞಾನಕ್ಕೂ ಕತ್ತಲೆಯನ್ನು ಅಜ್ಞಾನಕ್ಕೂ ಹೋಲಿಸ್ತೇವೆ. ತಮಸೋಮ ಜ್ಯೋತಿರ್ಗಮಯ ಅಂತೀವಿ, ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋಣ ಅಂತ ಹೇಳ್ತೀವಿ. ಇದನ್ನೇ ಬಸವಣ್ಣನವರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತಾರೆ. ಜ್ಯೋತಿಯ ಬಲದಿಂದ ತಮ್ಮಂದಕದ ಕೇಡು ನೋಡಯ್ಯ ಅಂತಾರೆ. ಒಟ್ಟಾರೆ ಹೇಳಬೇಕಾದ್ರೆ ಇದು ಬೆಳಕಿನ ಹಬ್ಬ. ಶಿವನ ಜ್ಞಾನವನ್ನು ಗಳಿಸುವಂತಹ ದೀಪದ ಹಬ್ಬ ಇದಾಗಿದೆ. ಬನ್ನಿ, ನಾವೆಲ್ಲರೂ ಅರ್ಥಪೂರ್ಣವಾಗಿ ದೀಪದ ಹಬ್ಬವನ್ನು ನಾವು ಆಚರಣೆ ಮಾಡೋಣ. ಯಾವ ರೀತಿ ದೀಪಾವಳಿ ಹಬ್ಬವನ್ನು ನಾವು ಆಚರಣೆ ಮಾಡಬಹುದು, ಏನು ಸಂಭ್ರಮಿಸಬಹುದು ನಾವು ಅಂತ ನಾವು ತಿಳ್ಕೊಳ್ಳೋಣ ಅನ್ನೋದಾದರೆ, ಮನೆಗಳಲ್ಲಿ ಮನೆಗಳನ್ನು ಸ್ವಚ್ಛ ಮಾಡೋದು, ಜೊತೆಗೆ ನಮ್ಮ ಅಂತರಂಗ, ನಮ್ಮ ಮನಸ್ಸನ್ನು, ನಮ್ಮ ಮನಸ್ಸನ್ನು ಕೂಡ ಸ್ವಚ್ಛ ಮಾಡಿಕೊಳ್ಳಿಕ್ಕೆ ಇದೊಂದು ಸದಾವಕಾಶ. ನಮ್ಮ ಮನಸ್ಸನ್ನು ನಿರ್ಮಲವಾಗಿ ಇಟ್ಟುಕೊಂಡು ದೇವರ ನೆನಪನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ ಈ ಮೂರು ದಿನಗಳಲ್ಲಿ. ಇನ್ನು ಮನೆಗಳನ್ನು ಎಣ್ಣೆ ದೀಪದಿಂದ ಮತ್ತು ಸಾಧ್ಯವಾದರೆ ಆಧುನಿಕ ವಿದ್ಯುತ್ ದೀಪಗಳಿಂದಲೂ ಸಹ ಮನೆಗಳನ್ನು ಅಲಂಕಾರ ಮಾಡಬಹುದು. ನಂತರ ದೇಸೀಯ ಸಿಹಿ ತಿಂಡಿಗಳಾದಂತಹ ಕಜ್ಜಾಯ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ ಇತ್ಯಾದಿ ತಿಂಡಿಗಳನ್ನು ವಿಶೇಷವಾಗಿ ತಯಾರಿಸಿ ತಿಂದು ಸಂಭ್ರಮಿಸಬಹುದು. ಅಂಗಡಿಯಿಂದ ತರುವಂತಹ ಸಿಹಿ ಪದಾರ್ಥಗಳನ್ನು ಆದಷ್ಟು ನಿರ್ಬಂಧಿಸಿ. ನಮಗೆಲ್ಲ ರಜಾ ಇರೋದರಿಂದ ಕಡ್ಡಾಯವಾಗಿ ನಾವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಹೀಗೆ ತ್ರಿಕಾಲ ಪೂಜೆ ಮಾಡಿಕೊಳ್ಬಹುದಲ್ಲ, ಸಾಮೂಹಿಕ ಭಜನೆ ಮಾಡಬಹುದಲ್ಲ, ಆಧ್ಯಾತ್ಮಿಕ ಚಿಂತನೆಯ ಪ್ರವಚನಗಳನ್ನು ನಾವು ಏರ್ಪಡಿಸಬಹುದಲ್ಲ. ಹಬ್ಬದ ಹೆಸರಿನಲ್ಲಿ ಹೊಸ ಬಟ್ಟೆಗಳನ್ನು ಧರಿಸಲೇಬೇಕು ಅನ್ನುವಂತಹ ಕಡ್ಡಾಯ ಏನೂ ಇಲ್ಲ. ಕೆಲವರು ಅಗತ್ಯಕ್ಕಿಂತ ಹೆಚ್ಚು ಖರೀದಿ ಮಾಡ್ತಾರೆ. ಅಗತ್ಯ ಇದ್ದರೆ ಹೊಸ ಬಟ್ಟೆ ಖರೀದಿಸಿ, ಅನಾವಶ್ಯವಾಗಿ ದುಂದು ವೆಚ್ಚ ಬೇಡ. ಆದಷ್ಟು ಅರ್ಥಪೂರ್ಣವಾಗಿ ಹಬ್ಬವನ್ನು ನಾವೆಲ್ಲರೂ ಆಚರಿಸೋಣ. ಮೂಢನಂಬಿಕೆ ಮತ್ತು ಈ ಮೌಢ್ಯ ಆಚರಣೆಗಳಾದಂತಹ ಹುತ್ತಕ್ಕೆ ಹಾಲು ಹೆರಿಯೋದು, ಹರಳಿ ಮರಕ್ಕೆ ಸೂತ್ರದ ದಾರವನ್ನು ಸುತ್ತೋದಕ್ಕೆ ಹೋಗೋದು, ಬೇವಿನ ಮರ ಅಥವಾ ಬನ್ನಿ ಮರಕ್ಕೆ ಸೀರೆ ಉಡ್ಸೋಕೆ ಹೋಗೋದು ಇವೆಲ್ಲ ಮಾಡಬಾರ್ದು. ಇನ್ನು ಪಟಾಕಿಗಳಂತೂ ಬೇಡವೇ ಬೇಡ. ಪಟಾಕಿ ಸಹವಾಸಕ್ಕೆ ಹೋಗಬೇಡಿ. ನೋಡಿ, ಈ ಪರಿಸರ, ಈ ನಿಸರ್ಗ ನಮ್ಮ ತಾಯಿಯ ಮಡಿಲು. ನಾವು ಆ ತಾಯಿಯ ಮಡಿಲಿನಲ್ಲಿ ಜೀವಿಸ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಈ ಪರಿಸರವನ್ನು ಈ ಕಲುಷಿತ ಮಾಡಿ ನಾವು ಪಾಪ ಕಟ್ಕೊಳ್ಬಾರ್ದು. ನಿಸರ್ಗ ನಮಗೆ ಪರಿಶುದ್ಧವಾದಂತಹ ಗಾಳಿಯನ್ನು ಕೊಡುತ್ತೆ, ನಾವು ಅದಕ್ಕೆ ಪ್ರತಿಯಾಗಿ ವಿಷ ಹಾಕೋದಾ? ಹಾಕಬಾರ್ದು, ವಿಷ ಹಾಕಬಾರ್ದು. ಪಟಾಕಿ ಹೊಡೆಯೋದ್ರಿಂದ ಶಬ್ದ ಮಾಲಿನ್ಯ ಉಂಟಾಗಿ ನಿಸರ್ಗದ ನಿಯಮಗಳಿದೆಯೇ, ಇಲ್ಲಿ ನಿಸರ್ಗದ ಕೆಲವು ನಿಯಮಗಳಿದೆ, ಆ ನಿಯಮಗಳು ಏರುಪೇರಾಗ್ತವೆ. ಇನ್ನು ಆ ಪಟಾಕಿಯ ರಾಸಾಯನ ಪದಾರ್ಥಗಳು ಅನೇಕ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತವೆ. ಕೆಲವರಿಗೆ ಕೆಮ್ಮು, ಆಸ್ಮ ಕಾಯಿಲೆಗಳು ಇರ್ತವೆ, ಅಂಥ ರೋಗಿಗಳಿದ್ದಾರೆ. ಈ ಹಬ್ಬದ ಮೂರು ದಿನಗಳು ಅಂತಹ ರೋಗಿಗಳಿಗೆ ನರಕ ಸದೃಶ್ಯವಾಗಿ ಬಿಟ್ಟಿರ್ತದೆ ನೋಡ್ರಿ. ಮತ್ತು ಈ ಹೃದಯ ಕಾಯಿಲೆ, ಈ ಮೆದುಳು ಕಾಯಿಲೆ, ಇನ್ನು ಕೆಲವರಿಗೆ ಖಿನ್ನತೆ ಇರ್ತದೆ. ಆ ಖಿನ್ನತೆ ಸ್ವಭಾವದ ರೋಗಿಗಳಿಗಂತೂ ಅಪಾಯಕಾರಿ. ಈ ಮನುಷ್ಯರ ಮಧ್ಯೆ ಬದುಕುವಂತಹ
ಹಕ್ಕಿ ಪಕ್ಷಿಗಳು ಆ ನಾಯಿಗಳು ಅವು ಸಹ ಆಹಾರ ಸೇವನೆ ಮಾಡೋದಿಲ್ಲ. ಏನೋ ಒಂದು ರೀತಿ ಅವರಲ್ಲಿ ಭಯ 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 ಭಯದ ವಾತಾವರಣ ಆಗಿಬಿಡುತ್ತೆ. ಆದ್ದರಿಂದ ದಯಮಾಡಿ ಪಟಾಕಿಗಳನ್ನು ಹಚ್ಚಬೇಡಿ. ಪಟಾಕಿ ಹಣದಿಂದ ಮಕ್ಕಳ ಶಾಲೆ ಶುಲ್ಕವನ್ನು ಕಟ್ಟಬಹುದು, ನೀರಿನ ಬಿಲ್ಲು ಹಾಲಿನ ಬಿಲ್ ಕಟ್ಟಬಹುದು, ಬೇಡ ಪೇಪರ್ ಬಿಲ್ ಕಟ್ಟಬಹುದು, ಅಥವಾ ಕಷ್ಟದಲ್ಲಿರ್ತಕ್ಕಂಥ ಬಡವರಿಗೆ ನಾವು ನೆರವಾಗಬಹುದು. ನಾವು ಗಳಿಸಿದಂತಹ ಹಣವನ್ನು ಬೆಂಕಿ ರೂಪದಲ್ಲಿ ಸುಟ್ಟು ನಮ್ಮ ಅಜ್ಞಾನವನ್ನು ಪ್ರದರ್ಶಿಸುವ ಬದಲು ದೀಪ ಹಚ್ಚಿ ಜ್ಞಾನಿಗಳಾಗೋಣ. ಪಟಾಕಿ ಹಚ್ಚಕ್ಕೆ ಹೋಗಿ ನಮ್ಮ ಮಕ್ಕಳು ಕೈ ಸುಟ್ಕೊಳ್ಳೋದು, ಕಾಲು ಸುಟ್ಕೊಳ್ಳೋದು, ಮೈ ಸುಟ್ಕೊಳ್ಳೋದು, ಕಣ್ಣು ಕಳ್ಕೊಳ್ಳೋದು, ವರ್ಷದಿಂದ ವರ್ಷಕ್ಕೆ ಆಕ್ಸಿಡೆಂಟ್ಗಳು ಫೈರ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಅದರಿಂದ ಇಂತಹ ಮೂಢನಂಬಿಕೆಗಳನ್ನೆಲ್ಲ ಬಿಟ್ಟು ಈ ಬೆಳಕಿನ ಹಬ್ಬ ದೇವರ ಹಬ್ಬವನ್ನು ಅರ್ಥಪೂರ್ಣವಾಗಿ ನಾವು ದೀಪವನ್ನು ಹಚ್ಚಿ ಸಂಭ್ರಮಿಸೋಣ. ದಯವಿಟ್ಟು ಪಟಾಕಿ ಹೊಡಿಬೇಡಿ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗ.